अनन्य नादन ज्योति कला प्रतिभा पुरस्कार 2011 सुकुमारी रंजनी नागराज मोकल फॉर हर नोटवर्दी टैलेंट इन द फील्ड ऑफ क्लासिकल कर्नाटिक म्यूजिक एंड हार्टली कंग्रेचुलेट हर फॉर द ऑनर डेट 4/12/2011 सूत्रम नागराज शास्त्री प्रेसिडेंट नादन ज्योति डॉक्टर एम सूर्य प्रसाद चेयरमैन रिसेप्शन कमिटी नादन ज्योति डॉक्टर आर वी राघवेंद्र मैनेजिंग ट्रस्टी अनन्य जीएमएल कल्चरल अकेडमी ಸಂಗೀತ ಸಭಾ ಇವೆರಡು ಸಂಸ್ಥೆಗಳ ವತಿಯಿಂದ ನಮಗೆ ನೀಡಿರುವ ಈ ಪುರಸ್ಕಾರ ಮಾಡಿರುವ ಈ ಸನ್ಮಾನ ಅತಿ ಹೆಚ್ಚು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು ಅಂತ ಪ್ರೋತ್ಸಾಹ ನೀಡಿದೆ ಅಂತಲೇ ಹೇಳ್ಬೋದು ಇದು ನಮ್ಮ ಜವಾಬ್ದಾರಿನ ಹೆಚ್ಚಿಸಿದೆ ಆಲ್ಸೋ ಐ ಫೀಲ್ ವೆರಿ ಹ್ಯಾಪಿ ಟು ಬಿ ದ ವಾಯ್ಸ್ ಆಫ್ ಆಲ್ ದ ವಾರ್ಡೀಸ್ ಅಭಿಜಾತ ಕಲೆಯಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅನಾದಿ ಕಾಲದಿಂದಲೂ ಚಿರಸ್ಥಾಯಿಯಾಗಿ ಉಳಿದು ಬಂದಿದೆ ಇದಕ್ಕೆ ಇದನ್ನ ಮೂಲೆ ಗುಂಪು ಮಾಡಬೇಕು ಅಂತ ಅನೇಕ ಲಘು ಸಂಗೀತ ಪ್ರಕಾರಗಳು ಮುಂದೆ ಆಗಿದ್ರೂ ಕೂಡ ಅದು ಜಗದೇ ಒಂದು ಬಿಗ್ ಬ್ಯಾನಿಯನ್ ಟ್ರೀ ತರ ನಿಂತಿದೆ ಸೊ ಉದಾಹರಣೆಗೆ ಕೊಡಬೇಕು ಅಂದ್ರೆ ನೂರು ಕೊಲಾವರಿ ಹಾಡುಗಳು ಬಂದ್ರು ಗೀತೆಗಳು ಕೂಡಿದ್ರು ಒಂದು ನಿಜ ಸುಖ ರಾಮುನಿ ಸನ್ ಒಂದು ನಿಧಿ ಚಾಲ ಸುಖಮಾನ ಜಗಿಸುವಂತ ಸರಿಸಾಟಿ ಆಗಬಲ್ಲದೆ ಖಂಡಿತ ಇಲ್ಲ ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ ನಾನು ಸಂಗೀತದ ಮನೆತನದಲ್ಲಿ ಹುಟ್ಟಿದ್ರಿಂದ ನನಗೆ ನಾನು ಪಡೆದುಕೊಂಡಂತಹ ಸಂಸ್ಕಾರ ಅಪಾರವಾದಂಥದ್ದು ನನ್ನ ತಾತ ಶ್ರೀ ಸತ್ಯನಾಥ್ ಅವರು ನನ್ನ ಅಜ್ಜಿ ದಿವಂಗತ ಕಾಮಾಕ್ಷಿ ಬಾಲಸುಬ್ರಹ್ಮಣ್ಯಂ ಹಾಗೂ ನನ್ನ ಸಂಗೀತದ ಪ್ರಪಂಚದ ದಿವಿಟಿಗೆ ಎಂದೇ ಹೇಳಬಹುದಾದಂಥ ನನ್ನ ಗುರು ಹಾಗೂ ನೆಲ್ಮೆಯ ತಾಯಿ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಇವರೆಲ್ಲರೂ ತೋರಿಸಿರುವಂತಹ ಸಂಗೀತದ ದಿಗಂತ ಅದು ನನ್ನ ಪಾಲಿಗೆ ದಿಕ್ಸೂಚಿಯಾಗಿದೆ ಅಂದರೆ ತಪ್ಪಾಗದು ಹಳೆ ಬೇರು ಹೊಸ ಚಿಗುರು ಅಂದಂತೆ ಈ ಅನಾದಿ ಕಾಲದಿಂದ ಬಂದಿರುವಂಥ ಈ ಕಲೆಯನ್ನು ಮುಂದುವರೆಸಲು ಬೆಳೆಸಲು ತರುಣ ಕಲಾವಿದರಿಂದ ಅವರ ಪಾತ್ರ ತುಂಬ ಹಿರಿದು ಸೊ ಅದನ್ನ ಮನಗಂಡು ಅದನ್ನ ಗಮನಕ್ಕೆ ತಂದ್ಕೊಂಡು ಈ ಯುವೋತ್ಸವದ ಸಮಸ್ತ ಕಾರ್ಯಕ್ರಮಗಳ ಸಂಪೂರ್ಣ ಪ್ರಾಯೋಜನೆಯನ್ನ ಹೊತ್ತುಕೊಂಡಿರುವಂತಹ ಮಾಗೇರಿ ಕುಟುಂಬದವರ ಈ ಕಾಂಟ್ರಿಬ್ಯೂಷನ್ ತುಂಬ ಗಮನಾರ್ಹ ಸ್ವಾಗತಾರ್ಹ ಈ ಸಂದರ್ಭದಲ್ಲಿ ನನ್ನ ಪ್ರೀತಿಯ ದೊಡ್ಡಮ್ಮ ಶ್ರೀಮತಿ ವಿದುಷಿ ಪಂಕಜಾ ರಾಮಚಂದ್ರ ಅವರಿಗೆ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ ನನ್ನ ಇತರ ಅವಾರ್ಡಿ ಸನ್ಮಾನಿತ ಪರವಾಗಿ ಕೂಡ ಆಭಾರಿಯಾಗಿದ್ದೇನೆ ಎಂದು ಹೇಳ್ತೀನಿ ನನ್ನ ಕುಟುಂಬದವರು ಎಲ್ಲರೂ ನಮ್ಮ ಅಜ್ಜಿ ತಾತ ನಮ್ಮ ತಾಯಿ ನಮ್ಮ ತಂದೆ ಎಲ್ಲರೂ ಮುಂದೆ ಈ ಪುರಸ್ಕಾರನ ಸ್ವೀಕಾರ ಮಾಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆ ಕಡೆಯದಾಗಿ ಮತ್ತೆ ಈ ಎರಡೂ ಸಂಸ್ಥೆಗಳು
ಅನನ್ಯ ಸಂಸ್ಥೆ ಹಾಗೂ ನಾದಜ್ಯೋತಿ ಸಭಾದ ಪದಾಧಿಕಾರಿಗಳು ವಿಶೇಷವಾಗಿ ರಾಘವೇಂದ್ರ ಸರ್ ಅವರು ಎಲ್ಲರಿಗೂ ನಾನೊಬ್ಬಳೇ ಅಲ್ಲ ನನ್ನ ಸನ್ಮಾನಿತರು ಇತರ ಸನ್ಮಾನಿತರು ಎಲ್ಲರಿಂದ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ಸಂಗೀತಗಾರಿಗೆ ಮಾತು ಬರಲ್ಲ ಅಂತಾರೆ ನಮ್ಮ ರಂಜಿನಿ ಎಷ್ಟು ಗಾಯನದಲ್ಲಿ ರಂಜಿಸ್ತಾರೋ ಮಾತಿನಲ್ಲೂ ಅಷ್ಟೇ ರಂಜಿಸ್ತಾರೆ ಏನು ಕಾರಣ ಅಂತ ನಾನು ಯೋಚನೆ ಮಾಡಿದಾಗ ಅವ್ರ ತಂದೆ ಉಪಾಧ್ಯಾಯರು ಉಪಾಧ್ಯಾಯರ ಮಕ್ಕಳು ಚೆನ್ನಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ನಿದರ್ಶನ ರಂಜಿನಿ ಧನ್ಯವಾದಗಳು ರಂಜಿನಿ ಅವರು